ಪ್ರಿಯ ವಿದ್ಯಾರ್ಥಿಗಳೇ ಈಗ ನಾವು ಓರೆ ಗುಣಾಕಾರ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸೋಣ ಈ ವಿಧಾನವನ್ನು ಅನುಸರಿಸುವಾಗ ರೇಖಾತ್ಮಕ ಸಮೀಕರಣಗಳನ್ನು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿ ಬರೆದುಕೊಳ್ಳುವುದು ಅವಶ್ಯಕ ಈಗ ಬನ್ನಿ ನಾವು ಈ ಹಿಂದೆ ಎರಡು ವಿಧಾನಗಳಲ್ಲಿ ನೋಡಿದಂತಹ ಎರಡು ಕಾರು ಮತ್ತು ಎರಡು ಬೈಕಿನ ಒಟ್ಟು ಬೆಲೆ ಇನ್ನೂರು ರು ಅಥವಾ ಒಂದು ಕಾರು ಮತ್ತು ಆರು ಬೈಕುಗಳ ಬೆಲೆಯು ರು ಇನ್ನೂರು ಆದರೆ ಒಂದು ಕಾರಿನ ಬೆಲೆಯಷ್ಟು ಒಂದು ಬೈಕಿನ ಬೆಲೆಯಷ್ಟು ಈ ಲೆಕ್ಕವನ್ನೇ ಬಿಡಿಸೋಣ ಈ ಎರಡು ವಿಧಾನಗಳಲ್ಲಿ ಇದನ್ನು ಇದರ ಸಮೀಕರಣಗಳನ್ನು ರಚಿಸಿಕೊಂಡಿದ್ದೇವೆ ಸಮೀಕರಣಗಳನ್ನು ರಚಿಸಿಕೊಳ್ಳೋದು ಹೇಗೆ ಅನ್ನೋದು ಈ ಹಿಂದೆ ಎರಡು ವಿಧಾನಗಳಲ್ಲಿ ನೋಡಿದ್ದೇವೆ ಹಾಗೂ ನಿಮಗೆ ನಿಮಗೂ ಸಹ ಸಮೀಕರಣಗಳನ್ನು ರಚಿಸಲು ಬರುವುದರಿಂದ ಸಮೀಕರಣಗಳನ್ನು ನೇರವಾಗಿ ತೆಗೆದುಕೊಳ್ಳೋಣ ಮೂರು ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಇನ್ನೂರು ಅಥವಾ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಇನ್ನೂರು ಇಸ್ ಈಕ್ವಲ್ ಟು ಸೊನ್ನೆ ಇದನ್ನು ಸಮೀಕರಣ ಒಂದು ಎಂದು ಕರೆಯೋಣ ಇದರಂತೆಯೇ ಒಂದು ಎಕ್ಸ್ ಪ್ಲಸ್ ಆರು ವೈ ಇಸ್ ಈಕ್ವಲ್ ಟು ಇನ್ನೂರು ಅಥವಾ ಒಂದು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಇನ್ನೂರು ಇಸ್ ಈಕ್ವಲ್ ಟು ಸೊನ್ನೆ ಇದು ಸಮೀಕರಣ ಎರಡು ಆಗಿರಲಿ ಓರೆ ಗುಣಾಕಾರ ವಿಧಾನವನ್ನು ಅನುಸರಿಸುವಾಗ ಈ ಎರಡು ಸಮೀಕರಣಗಳ ಎ ಬಿ ಸಿ ಮತ್ತು ಎಕ್ಸ್ ವೈ ಚರಾಕ್ಷರಗಳನ್ನು ಒಂದರ ಜೊತೆಗೆ ಈ ಕೆಳಗಿನಂತೆ ಬರೆದುಕೊಳ್ಳಬೇಕು ಮೊದಲು ಬಿ ಬೆಲೆಗಳು ಎರಡು ಮತ್ತು ಆರು ಸಿ ಬೆಲೆಗಳು ಮೈನಸ್ ಇನ್ನೂರು ಮತ್ತು ಮೈನಸ್ ಇನ್ನೂರು ಹಾಗೂ ಎ ಬೆಲೆಗಳು ಮೂರು ಮತ್ತು ಒಂದು ನಂತರ ಬಿ ಬೆಲೆಗಳು ಪುನರಾವರ್ತ ವರ್ತನೆಯಾಗುತ್ತದೆ ಎರಡು ಮತ್ತು ಆರು ಈಗ ಬಿ ಮತ್ತು ಸಿಗಳ ನಡುವೆ ಎಕ್ಸ್ ಚರಾಕ್ಷರವನ್ನು ಸಿ ಮತ್ತು ಎ ಗಳ ನಡುವೆ ವೈ ಚರಾಕ್ಷರವನ್ನು ಎ ಮತ್ತು ಬಿಗಳ ನಡುವೆ ಒಂದು ಎಂದು ಬರೆದುಕೊಳ್ಳೋಣ ಓರೆ ಗುಣಾಕಾರವನ್ನು ಮಾಡುವಾಗ ಮೇಲಿನ ಸಂಖ್ಯೆಯಿಂದ ಓರೆಯಾಗಿ ಕೆಳಗಿನ ಸಂಖ್ಯೆಯನ್ನು ಗುಣಿಸುವಾಗ ಚಿಹ್ನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಕೆಳಗಿನಿಂದ ಮೇಲ್ ಓರೆಯಾಗಿ ಮೇಲಿರುವ ಸಂಖ್ಯೆಯನ್ನು ಗುಣಿಸುವಾಗ ಮೈನಸ್ ಚಿಹ್ನೆಯೊಂದಿಗೆ ಗುಣಿಸಬೇಕು ಆದ್ದರಿಂದ ಹಾಗೂ ಅನುಪಾತವನ್ನು ಈ ಮುಂದೆ ತೋರಿಸುವಂತೆ ಬರೆಯಬೇಕು ಆದ್ದರಿಂದ ಎರಡು ಮತ್ತು ಮೈನಸ್ ಇನ್ನೂರನ್ನು ಗುಣಿಸಿದಾಗ ಚಿಹ್ನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಹಾಗೂ ಆರು ಮತ್ತು ಮೈನಸ್ ಇನ್ನೂರನ್ನು ಗುಣಿಸುವಾಗ ಮೈನಸ್ ಚಿಹ್ನೆಯೊಂದಿಗೆ ಗುಣಿಸಬೇಕು ಈಗ ನಾವು ಆ ಅನುಪಾತವನ್ನು ಎಕ್ಸ್ ಡಿವೈಡೆಡ್ ಬೈ ಎರಡು ಇಂಟು ಮೈನಸ್ ಇನ್ನೂರು ಮೈನಸ್ ಆಫ್ ಆರು ಇಂಟು ಮೈನಸ್ ಇನ್ನೂರು ಎಂದು ಬರೆದುಕೊಳ್ಳುತ್ತೇವೆ ಮುಂದಿನ ಅನುಪಾತವನ್ನು ಗು ಬರೆಯುವಾಗ ಇದೇ ಕ್ರಮವನ್ನು ಅನುಸರಿಸುತ್ತೇವೆ ಮೈನಸ್ ಇನ್ನೂರು ಮತ್ತು ಒಂದನ್ನು ಗುಣಿಸುವಾಗ ಚಿಹ್ನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಹಾಗೂ ಮೈನಸ್ ಇನ್ನೂರನ್ನು ಮೂರರೊಂದಿಗೆ ಗುಣಿಸುವಾಗ ಮೈನಸ್ ಚಿಹ್ನೆಯನ್ನು ಸೇರಿಸಿಕೊಳ್ಳಬೇಕು ಆದ್ದರಿಂದ ಈ ಅನುಪಾತವು ವೈ ಡಿವೈಡೆಡ್ ಬೈ ಮೈನಸ್ ಇನ್ನೂರು ಇಂಟು ಒಂದು ಮೈನಸ್ ಆಫ್ ಮೈನಸ್ ಇನ್ನೂರು ಇಂಟು ಮೂರು ಎಂದು ಆಗುತ್ತದೆ ಇದರಂತೆಯೇ ಮುಂದಿನ ಅನುಪಾತವನ್ನು ಬರೆಯಬೇಕು ಮೂರು ಇಂಟು ಆರು ಚಿಹ್ನೆಯಲ್ಲಿ ಬದಲಾವಣೆ ಇಲ್ಲ ಒಂದು ಮತ್ತು ಎರಡನ್ನು ಗುಣಿಸುವಾಗ ಮೈನಸ್ ಚಿಹ್ನೆಯೊಂದಿಗೆ ಗುಣಿಸಿ ಅನುಪಾತವನ್ನು ಒಂದು ಡಿವೈಡೆಡ್ ಬೈ ಮೂರು ಇಂಟು ಆರು ಮೈನಸ್ ಆಫ್ ಎರಡು ಇಂಟು ಒಂದು ಅಥವಾ ಒಂದು ಇಂಟು ಎರಡು ಎಂದು ಬರೆಯಬೇಕು ಈ ಅನುಪಾತಗಳನ್ನು ಸಂಕ್ಷೇಪಿಸಿದಾಗ ಎಕ್ಸ್ ಡಿವೈಡೆಡ್ ಬೈ ಮೈನಸ್ ನಾನೂರು ಪ್ಲಸ್ ಒಂದು ಸಾವಿರದ ಇನ್ನೂರು ಇಸ್ ಈಕ್ವಲ್ ಟು ವೈ ಡಿವೈಡೆಡ್ ಬೈ ಮೈನಸ್ ಇನ್ನೂರು ಪ್ಲಸ್ ಆರ್ನೂರು ಈಸ್ ಈಕ್ವಲ್ ಟು ಒಂದು ಡಿವೈಡೆಡ್ ಬೈ ಹದಿನೆಂಟು ಮೈನಸ್ ಎರಡು ಆಗುವುದು ಇದನ್ನು ಪುನಃ ಸಂಕ್ಷೇಪಿಸಿದಾಗ ಎಕ್ಸ್ ಬೈ ಎಂಟುನೂರು ಈಸ್ ಈಕ್ವಲ್ ಟು ವೈ ಬೈ ನಾನೂರು ಈಸ್ ಟು ಒಂದು ಬೈ ಹದಿನಾರು ಆಗುವುದು ಎಕ್ಸ್ ಮೊದಲ ಮತ್ತು ಕೊನೆಯ ಅನುಪಾತಗಳನ್ನು ತೆಗೆದುಕೊಂಡಾಗ ಎಕ್ಸ್ ಬೈ ಎಂಟುನೂರು ಇಸ್ ಈಕ್ವಲ್ ಟು ಒಂದು ಬೈ ಹದಿನಾರು ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಎಂಟುನೂರು ಬೈ ಹದಿನಾರು ಆಗುವುದು ಇದರಂತೆಯೇ ಕೊನೆಯ ಅನುಪಾತಗಳನ್ನು ಬರೆದಾಗ ವೈ ಬೈ ನಾನ್ನೂರು ಇಸ್ ಈಕ್ವಲ್ ಟು ಒಂದು ಬೈ ಹದಿನಾರು ಹಾಗೂ ವೈ ಇಸ್ ಈಕ್ವಲ್ ಟು ನಾನೂರು ಬೈ ಹದಿನಾರು ಆಗುವುದು ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಐವತ್ತು ಮತ್ತು ವೈ ಇಸ್ ಈಕ್ವಲ್ ಟು ಇಪ್ಪತ್ತೈದು ಆದ್ದರಿಂದ ಒಂದು ಕಾರಿನ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ಐವತ್ತು ರು ಮತ್ತು ಒಂದು ಬೈಕಿನ ಬೆಲೆ ವೈ ಇಸ್ ಈಕ್ವಲ್ ಟು ಇಪ್ಪತ್ತೈದು ರು ಆಗುವುದು ವಿದ್ಯಾರ್ಥಿಗಳೇ ಈವರೆಗೂ ಓರೆ ಗುಣಾಕಾರ ವಿಧಾನವನ್ನು ನೋಡಿದಿರಿ ವಿದ್ಯಾರ್ಥಿಗಳೇ ವಿಶೇಷವಾಗಿ ಗಮನಿಸಿ ಮುಂದಿನ ವಿಡಿಯೋನಲ್ಲಿ ನಾವು ಅತ್ಯಂತ ಆಸಕ್ತಿದಾಯಕವಾದ ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿರುವಂತಹ ನಕ್ಷಾ ವಿಧಾನವನ್ನು ನಾವು ಕಲಿಯೋಣ ಧನ್ಯವಾದಗಳು